ದೊಡ್ಡ ಹಿಟ್ಟಾದಂಥ ಹಾಡು, ಭಾಳ ದೊಡ್ಡ ಹಿಟ್ಟಾದಂಥ ಚಿತ್ರ ಅದು. ಹೊಸ ಅನುಭವವನ್ನು ಕಟ್ಟಿಕೊಟ್ಟಂಥ ಸಿನಿಮಾ, ಚಿತ್ರರಂಗದ ವೀಕ್ಷಕರು ಕೂಡ ಒಂದು ಹೊಸ ಅನುಭವವನ್ನು ಕಟ್ಟಿಕೊಟ್ಟಂಥ ಸಿನಿಮಾ. 1984 ತೆರೆ ಕಂಡಂಥ ಚಿತ್ರದಲ್ಲಿ ಅಭಿನಯ ಉಮಾಶ್ರೀ ಅವರು, ಕಾಶಿನಾಥ್ ಅವರು ಒಂದು ಮನೋಜ್ಞ ಅಭಿನಯವನ್ನು ಮಾಡೋ ಮೂಲಕ ಚಿತ್ರರಂಗದಲ್ಲಿ ಹೊಸ ರೀತಿಯ ಅಂಥ ಕಥೆಯನ್ನು ಹೀಗೂ ತೋರಿಸ್ಬೋದು, ಜನಸಾಮಾನ್ಯರ ಕಥೆಯನ್ನು ಹೀಗೂ ತೋರಿಸ್ಬೋದು, ಒಂದು ಮಧ್ಯಮ ವರ್ಗದ ಜನರ ಭಾವನೆಗಳನ್ನು ಹೀಗೂ ತೋರಿಸ್ಬೋದು ಅಂತ ಕಟ್ಟಿಕೊಟ್ಟಂಥ ಸಿನಿಮಾ ಅದು. ಅದು ಹಿಂದಿಯಲ್ಲೂ ಕೂಡ ಮತ್ತೆ ಮಾಡ್ತಾರೆ ಇದೇ ಕಾಶಿನಾಥ್ ಅವರು. ಆ ನಂತರ ಅವಳೇ ನನ್ನ ಹೆಂಡತಿ ಸಿನಿಮಾ, ಅದು ಕೂಡ ಅಷ್ಟೇ ಒಂದು ಸಾಮಾಜಿಕ ಸಂದೇಶವನ್ನು ಸಾರದಂಥ ಸಿನಿಮಾ. ಏನು ಒಂದು ವರದಕ್ಷಿಣೆ ಪಿಡುಗು ಆ ಕಾಲದಲ್ಲಿ, ಇವತ್ತು ಕೂಡ ಇರುವಂಥದ್ದು, ಅಂಥ ಪಿಡುಗನ ವಿರುದ್ಧವಾಗಿ ಮಾಡಿದಂಥ ಸಿನಿಮಾ. ಅದರಲ್ಲಿ ಹೇಗೆ ಆ ವರದಕ್ಷಿಣೆಗೆ ಕಿರುಕುಳವನ್ನು ಕೊಡ್ತಾರೆ ಅದೆಲ್ಲವನ್ನು ಕೂಡ ಭಾಳ ಮನೋಜ್ಞವಾಗಿ ತೋರಿಸಿದರು. 1988 ತೆರೆ ಕಂಡ ಚಿತ್ರ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸೂಪರ್ ಸ್ಟಾರ್ ಉಪೇಂದ್ರ ಅವರು ಈಗ ಆಸ್ಪತ್ರೆಗೆ ಧಾವಿಸಿ ಬಂದಿದ್ದಾರೆ. ತಮ್ಮ ಗುರುವಿನ ಅಗಲಿಕೆ ವಿಷಯ ತಿಳಿದ ಕೂಡಲೇ ಅವರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಅನೇಕ ವರ್ಷಗಳ ಕಾಲ ಉಪೇಂದ್ರ ಅವರ ಜೊತೆಗೆ ಇದ್ದರು. ಈಗ ಹಿರಿಯ ನಟ ಮತ್ತೊಬ್ಬರು ರಮೇಶ್ ಭಟ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಭಟ್ ಅವರೇ ನಮಸ್ಕಾರ. ಹಲೋ ರಮೇಶ್ ಭಟ್ ಅವರೇ ನಮಸ್ಕಾರ. ರಮೇಶ್ ಭಟ್ ಅವರೇ, ಹಲೋ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಹೀಗೆ ಅನೇಕ ಹಿರಿಯ ನಟರುಗಳು ಆ ಕಾಲದಲ್ಲಿ ಕಾಶಿನಾಥ್ ಅವರ ಜೊತೆಗೆ ಇದ್ದಂಥ ಒಡನಾಡಿಗಳು ಇವತ್ತು ಕೂಡ ಇದ್ದಾರೆ, ಅವರನ್ನು ಸ್ಮರಿಸುವಂಥ ಜನ ಇದ್ದಾರೆ. ಯಾಕಂದರೆ ಕಾಶಿನಾಥ್ ಅವರ ಸಾಧನೆ ಸಾಮಾನ್ಯದೇನೂ ಅಲ್ಲ.